ಎಲ್ಲರಿಗೆ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಮೆನಿ ಆಫ್ ಯು ಆರ್ ಆಸ್ಕಿಂಗ್ ಮೀ ಮೇಡಮ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸಿ ಜಿ ಪಿ ಎ ಸೊ ಸಿ ಜಿ ಪಿ ಎದು ಇಂಪಾರ್ಟೆನ್ಸ್ ಏನು ರಿಸಲ್ಟ್ದಲ್ಲಿ ಮಿನಿಮಮ್ ಸಿ ಜಿ ಪಿ ಎ ನಾವು ಎಷ್ಟು ಮಾಡ್ಕೋಬೇಕು ಅಂತ ಕೇಳ್ತೀರಿ ಸೊ ಇದು ಭಾಳ ಒಳ್ಳೆಯ ಕ್ವಶನ್ ನಿಮಗೆಲ್ಲರಿಗೂ ಗೊತ್ತಿರಬೇಕು ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ನಿಮ್ಗೆ ಇದು ಗೊತ್ತಿರಬೇಕು ನಿಮ್ಮ ರಿಸಲ್ಟ್ ಎಷ್ಟಿರಬೇಕು ಸಿ ಜಿ ಪಿ ಎ ನೀವು ಎಷ್ಟು ಮಾಡ್ಕೋಬೇಕಂತ ಹೇಳಿ ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸಿಗೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್ಸು ಪ್ರೆಸ್ ದ ಬೆಲ್ ಐಕಾನ್ ಮತ್ತು ಈ ವಿಡಿಯೋ ಎಂಡ್ತನ ನೋಡಿ ಇನ್ ಇನ್ಫಾರ್ಮೇಷನ್ನ ಭಾಳ ಇಂಪಾರ್ಟೆಂಟ್ ಐತಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಡಿಪ್ಲೊಮಾ ಯಾರ್ಯಾರು ಮಾಡೋಕ್ಕತ್ತಲ್ಲ ಫಸ್ಟ್ ಸೆಮಿಸ್ಟರ್ದಿಂದ ಫೈನಲ್ ಇಯರ್ ತನಕ ಯಾರೇ ಡಿಪ್ಲೊಮಾ ಮಾಡೋಕ್ಕತ್ತಿದ್ರು ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರಬೇಕು ಓಕೆ ಸೊ ಸಿ ಜಿ ಪಿ ಎ ನಿಮಗೆ ಈಗ ರಿಸಲ್ಟ್ನಲ್ಲಿ ಕೊಟ್ಟಿರ್ತಾರೆ ಸಿ ಜಿ ಪಿ ಎ ಸೆವೆನ್ ಬಂದಿರ್ತೈತಿ ಏಟ್ ಬಂದಿರ್ತೈತಿ ಏಟ್ ಪಾಯಿಂಟ್ ಟು ಫೈವ್ ಸೆವೆನ್ ಪಾಯಿಂಟ್ ಫೈವ್ ಈ ರೀತಿ ಸಿ ಜಿ ಪಿ ಎಲ್ಲ ಬಂದಿರ್ತೈತಿ ಸೊ ಸಿ ಜಿ ಪಿ ಎಷ್ಟು ಬಂದರೆ ಒಳ್ಳೆಯದು ಅಂತ ನೀವು ಕೇಳ್ತಿರಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಿ ಜಿ ಪಿ ಎ ಆದಷ್ಟು ಮಿನಿಮಮ್ ಏಟ್ ಆದರೂ ನೀವು ತೊಗೊಂಡ್ರೆ ನಿಮಗೆ ಮುಂದೆ ಭಾಳ ಹೆಲ್ಪ್ ಆಗ್ತೈತಿ ಸೊ ಔಟ್ ಆಫ್ ಔಟ್ ತೊಗೊಂಡ್ರು ಭಾಳ ಒಳ್ಳೆಯದು ಟೆನ್ ಔಟ್ ಆಫ್ ಟೆನ್ ಬಂದರೆ ನಿಮಗೆ ಸಿ ಜಿ ಪಿ ಎ ಭಾಳ ಒಳ್ಳೆಯದು ಬಟ್ ನನಗೆ ಅಷ್ಟು ಬಂದಿಲ್ಲ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಸೊ ಮಿನಿಮಮ್ ಎಷ್ಟು ಇಟ್ಕೋಬೇಕಂದ್ರೆ ಏಟ್ ಯಾಕೆ ಹೇಳಕಂದರೆ ಮುಂದೆ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಅಂತಂದು ಬರ್ತಾರಲ್ಲ ಕಂಪ್ನಿಯವರು ಅಥವಾ ನೀವು ಕಂಪ್ನಿಯಲ್ಲಿ ಜಾಬ್ ಹುಡುಕ್ಬೇಕಾದ್ರೆ ಅವರು ಮಿನಿಮಮ್ ನಿಮ್ಮದು ಒಳ್ಳೊಳ್ಳೆ ಕಂಪ್ನಿ ಟಾಪ್ ಮೋಸ್ಟ್ ಕಂಪ್ನೀಸ್ ಎಲ್ಲ ನಿಮ್ಮದು ಸಿ ಜಿ ಪಿ ಎ ಮಿನಿಮಮ್ ಏಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಓಕೆ ನಿಮಗೆ ರಿಟರ್ನ್ ಟೆಸ್ಟ್ ತೊಗೊಬೋದು ಏನೇ ತೊಗೋಬೋದು ಎಂಟ್ರಿ ಎಂಟ್ರಿ ಲೆವೆಲಿಗೆ ನಿಮಗೆ ಸಿ ಜಿ ಪಿ ಎ ಮಿನಿಮಮ್ ಏಟ್ ಇರಬೇಕಂತಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಜಾಬ್ನಲ್ಲಿ ಸಿ ಜಿ ಪಿ ಎ ಚೆನ್ನಾಗಿದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂಥ ಚಾನ್ಸಸ್ಸು ಭಾಳ ಇರ್ತವೆ ಗೌರ್ಮೆಂಟ್ ಜಾಬ್ದಲ್ಲಿ ಅಗ್ರಿಗೇಟ್ ಸಿ ಜಿ ಪಿ ಅಂದರೆ ಅಗ್ರಿಗೇಟ್ ನಿಮ್ದು ರಿಸಲ್ಟ್ ಅಗ್ರಿಗೇಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಟು ಲಾಸ್ಟ್ ಸೆಮಿಸ್ಟರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೀವು ಸ್ವಲ್ಪ ಜನರು ಏನು ಅಂದ್ಕೊಂಡಿರ್ತೀರಿ ಸಿ ಜಿ ಪಿ ಎ ಬರೀ ಫೈನಲ್ಗೆ ಅಷ್ಟೇ ನೋಡ್ತಾರೆ ಫೈನಲ್ ರಿಸಲ್ಟ್ ಅಷ್ಟೇ ನೋಡ್ತಾರ ಅಂತ ಅಂದ್ರುಕೊಳ್ತೇವೆ ಸೊ ಇಟ್ ಈಸ್ ಟೋಟಲಿ ರಾಂಗ್ ಸಿ ಜಿ ಪಿ ಎಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಟು ಲಾಸ್ಟ್ ಸೆಮಿಸ್ಟರ್ ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ತಗೊಂಡು ಅಗ್ರಿಗೇಟ್ ತೊಗೊಂಡು ಸಿ ಜಿ ಪಿ ಎ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಸೊ ಸಿ ಜಿ ಪಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಸ್ ಜಿ ಪಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಡಿಟೇಲ್ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಈ ಡಿಸ್ಕ್ರಿಪ್ಷನ್ ದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಅದ್ರ ಲಿಂಕ್ ಕಳಿಸ್ತೀನಿ ನಾನು ಸೊ ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತೈತಿ ವಾಟ್ ಇಸ್ ಸಿ ಜಿ ಪಿ ಎ ವಾಟ್ ಇಸ್ ಎಸ್ ಜಿ ಪಿ ಎ ಪರ್ಸೆಂಟೇಜ್ ಪ್ರತಿಯೊಂದು ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಆ ವಿಡಿಯೋ ನೋಡಿ ನೀವು ತಿಳ್ಕೊಬೋದು ಸೊ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ ನಾನು ಗೌರ್ಮೆಂಟ್ ಜಾಬ್ಗೂ ಇದು ಬಹಳ ಹೆಲ್ಪ್ ಆಗ್ತೈತಿ ನಿಮ್ಮದು ಒಳ್ಳೆಯ ಸಿ ಜಿ ಪಿ ಎಸ್ ಸ್ಕೋರ್ ಇದ್ದರೆ ಗೌರ್ಮೆಂಟ್ ಜಾಬಿಗೆ ಹೆಲ್ಪ್ ಆಗ್ತೈತಿ ಮತ್ತು ಡಿಪ್ಲೊಮಾ ಸಿ ಇ ಟಿ ನೀವು ಮುಂದೆ ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡವ್ರಿಗೆ ಇಂಜಿನಿಯರಿಂಗ್ ಡೈರೆಕ್ಟ್ ಸೆಕೆಂಡ್ ಇಯರ್ ತೊಗೋಬಹುದಾ ಡಿಪ್ಲೊಮಾ ಮುಗಿಸಿ ನೀವು ಡೈರೆಕ್ಟ್ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ಗೆ ನೀವು ಜಾಯ್ನ್ ಆಗ್ಬೋದು ಸೊ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ನೀವು ಡಿ ಸಿ ಇ ಟಿ ಎಕ್ಸಾಮ್ ಕೊಡಬೇಕು ಡಿ ಸಿ ಇ ಟಿ ಪಾಸ್ ಮಾಡ್ಕೋಬೇಕು ಅದರಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ ನಿಮಗೆ ಸಿ ಜಿ ಪಿ ಎನೂ ಮ್ಯಾಟ್ರ್ ಆಗ್ತೈತಿ ಸೊ ಸಿ ಜಿ ಪಿ ಎ ಫ್ರಮ್ ಫಸ್ಟ್ ಸೆಮಿಸ್ಟ್ರು ಲಾಸ್ಟ್ ಸೆಮಿಸ್ಟ್ರ್ ಎಷ್ಟು ಬಂದಿರ್ತಿತ್ಲಾ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಪ್ಲಸ್ ನೀವು ಡಿ ಸಿ ಇ ಟಿ ಎಕ್ಸಾಮ್ದಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತಲ್ಲ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ತೊಗೊಂಡು ನಿಮಗೆ ರ್ಯಾಂಕ್ ಅಲಾಟ್ ಮಾಡ್ತಾರೆ ಸೊ ನಿಮ್ಮ ರ್ಯಾಂಕ್ ಡಿ ಸಿಟಿದು ರ್ಯಾಂಕ್ ಆಲ್ಸೋ ಡಿಪೆಂಡ್ಸ್ ಆನ್ ಜಿ ಸಿ ಜಿ ಪಿ ಎ ಅದಕ್ಕೆ ಸಿ ಜಿ ಪಿ ಎ ಚೆನ್ನಾಗಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ ಬರೀ ಫೈನಲ್ ಇಯರ್ದಲ್ಲಿ ಹೋಗಿ ನಾನು ಟ್ರೈ ಮಾಡ್ತನಂತಂದರೆ ಅದು ತಪ್ಪು ನೀವು ಫಸ್ಟ್ ಸೆಮಿಸ್ಟ್ರನಿಂದನೇ ನಿಮ್ಮದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ನಿಮ್ದು ಮುಂದೆ ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿಕೊಂಡು ಒಳ್ಳೆಯ ಜಾಬ್ ಸಿಗಬೇಕಾದ್ರೆ ಅಥವಾ ಒಳ್ಳೆಯ ರ್ಯಾಂಕ್ ಬರಬೇಕು ಇಂಜಿನಿಯರಿಂಗ್ದ ಇಂಜಿನಿಯರಿಂಗ್ ನಾನು ಹೋಗ್ಬೇಕಂದ್ರೆ ನನಗೆ ಒಳ್ಳೆಯ ರ್ಯಾಂಕ್ ಬರಬೇಕಂತಂತ ಹೇಳಿ ನಿಮಗೆ ಕನಸು ಕನಸ್ಕೊಂಡಿದ್ರೆ ನೀವು ಒಳ್ಳೆಯ ಸಿ ಜಿ ಪಿ ಎ ಗ್ರೇಡ್ ಇರಬೇಕು ಸೊ ಮಿನಿಮಮ್ ಏಟ್ ಬರಲೇಬೇಕು ಅದಕ್ಕಿಂತ ಚೆನ್ನಾಗಿ ಬಂದರೆ ಭಾಳ ಒಳ್ಳೆಯದು ಭಾಳ ಹೆಲ್ಪ್ ಆಗ್ತೈತಿ ನಿಮಗೆ ಮುಂದೆ ಜಾಬಿಗೆ ಆಯಿತು ಇಂಜಿನಿಯರಿಂಗ್ ಜಾಯಿನ್ ಆಗಬೇಕಂತ ನೋಡ್ಗೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತೈತಿ ಸೊ ಈ ಇನ್ಫಾರ್ಮೇಷನ್ನ ಭಾಳ ಇಂಪಾರ್ಟೆಂಟ್ ಐತಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಡಿಪ್ಲೊಮಾ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ ಇದೇ ರೀತಿಯ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೂ ತನ ಯಾರು ಸಬ್ಸ್ಕ್ರೈಬ್ ಮಾಡೋದೇ ಹೋದರೆ ಮತ್ತು ಕೈಂಡ್ಲಿ ಪ್ರೆಸ್ ದ ಬೆಲ್ ಐಕಾನ್ ಸೊ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್